ಮಾಫಿಯಾನ ತುಂಬ ಚೆನ್ನಾಗಿ ಹೇಳಿದ್ದಾರೆ ಮಾಫಿಯಾನ. ಅದ್ರ ಜೊತೆಗೆ ಫ್ಯಾಮಿಲಿ ಸಿನಿಮಾ ಕೂಡ ಹೇಗೆ ಚೆನ್ನಾಗಿ ಇಡ್ಬೋದು ಅಂತ ಸಿನಿಮಾದಲ್ಲಿ ಪೂರ್ತಿ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಫಸ್ಟ್ ಹಾಫ್ನಲ್ಲಿ ಬಂದು ಮಾಫಿಯಾ ಬಂದು, ಸೆಕೆಂಡ್ ಹಾಫ್ನಲ್ಲಿ ಬಂದು ಆಲ್ ದ ರಿಲೇಷನ್ಶಿಪ್ ಮತ್ತು ಒಬ್ಬ ತಂದೆ ಮಕ್ಕಳಿಗೋಸ್ಕರ ಎಷ್ಟು ಕಷ್ಟಪಡ್ತಾರೆ ಇಂಥ ಪಟ್ಟಕ್ಕಾದರೂ ಹೋಗ್ತಾರೆ ಅವ್ರಿಗೋಸ್ಕರ ತುಂಬ ಚೆನ್ನಾಗಿದೆ. ಮ್ಯಾಮ್ ಇನ್ನು ಥಿಯೇಟರ್ಸ್ ಆಡಿಯನ್ಸ್ ಬಂದಿಲ್ಲ, ಅವ್ರ ಬಗ್ಗೆ ಹೇಳೋದು? ಎಲ್ರಿಗೂ ಬಂದು ನಾನು ಮೂವಿ ನೋಡಿ ಅಂತಲೇ ಹೇಳ್ತೀನಿ. ಯಾಕೆಂದರೆ ಸುಮ್ಮನೆ ಹಾಗೆ ನಾನು ರಿವ್ಯೂಸ್ ಕೊಡೋದ್ರಿಂದ ಪ್ರೇಕ್ಷಕರಿಗೆ ಸಿನಿಮಾ ಮುಟ್ಟೋದಿಲ್ಲ. ಅವ್ರು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು ಆವಾಗಲೇ ಗೊತ್ತು. ಸೊ ಎಲ್ಲರೂ ದಯವಿಟ್ಟು ಬಂದು ಸಿನಿಮಾ ನೋಡಿ. ನಮ್ಮನ್ನು ಹಾರೈಸಿ, ಥ್ಯಾಂಕ್ ಯು. ಓಕೆ, ಹೇಗೆ ಅನಿಸ್ತದೆ ಸರ್? ತುಂಬ ಪ್ರಾಮಾಣಿಕ ಹೋಗ್ಬಿಟ್ಟಿದೆ ಸರ್, ತುಂಬ ಎಫರ್ಟ್ ಹಾಕ್ಬಿಟ್ಟು ಎಂಟೈರ್ ಟೀಮ್, ನಾನು ಒಬ್ಬನ ಪ್ರೇಮರ್ಸ್ ಅಲ್ಲ, ಎಂಟೈರ್ ಟೀಮ್ ತುಂಬ ಎಫರ್ಟ್ ಹಾಕ್ಬಿಟ್ಟು, ಆರ್ಟಿಸ್ಟ್ ಡೈರೆಕ್ಷನ್ ಕ್ಯಾಮ್ರಾ ಟೀಮ್ ಎಲ್ಲರೂ ತುಂಬ ಪ್ರಾಮಾಣಿಕ ಹೋಗ್ಬಿಟ್ಟಿದೆ. ತುಂಬ ಟಾರ್ಚರ್ ಕೊಟ್ಟರು, ಟಾರ್ಚರ್ ಅನ್ನೋದಕ್ಕಿಂತ ತುಂಬ ಜವಾಬ್ದಾರಿಯಿಂದ ನಾನು ಏನು ಹೇಳಿದ್ನೋ ಅವರಿಗೆ ಆ ಪಾತ್ರನ ತುಂಬ ನೀಟಾಗಿ ನಿಭಾಯಿಸ್ಬಿಟ್ಟು ತಂದೆ ತಾಯಿಗೆ ಮಮ್ಮಿಗೆ ಥ್ಯಾಂಕ್ಸ್. ಸಾನ್ವಿ ಬಗ್ಗೆ ಆಮೇಲೆ ಎಂಟೈರ್ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನೀವು ನೋಡಬೇಕು ಆಡಿಯನ್ಸ್ ಹೇಗಿರುತ್ತೆ ಅಂತ. ಒಂದು ಸೀರಿಯಸ್ ಆಗಿ ಒಂದು ಡಾರ್ಕ್ ಕ್ರೈಮ್ ಮಾಡಿ, ಡಾರ್ಕ್ ಕ್ರೈಮ್ ಜೊತೆ ಡಾರ್ಕ್ ಎಮೋಷನ್ಸ್ ಏನೆಲ್ಲ ಕೊಟ್ಟಿವೆ 100% ನೋಡಿದ್ರೆ ಮಾತ್ರ ಆಡಿಯನ್ಸ್ಗೊಂದು ಸ್ವಲ್ಪ ಬೇರೆ ಥರನೇ ಫೀಲ್ ಆಗ್ತಾರೆ. ಅಷ್ಟೇ ಹೇಳ್ಬೋದು ಸರ್, ಖುಷಿ ಆಗ್ತಾಯಿದೆ, ತುಂಬ ಖುಷಿ ಆಗ್ತಾಯಿದೆ. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಡಿಯನ್ಸ್ ಈ ಥರ ರಿಯಾಕ್ಟ್ ಮಾಡ್ತಾರೆ, ಬಟ್ ಎಕ್ಸ್ಪೆಕ್ಟೇಷನ್ ಮೀರಿ ಬಂದಿದೆ ಸರ್, ಖುಷಿ ಆಗ್ತದೆ. ಯಾಕಂದರೆ ಪ್ರೊಜೆಕ್ಷನ್ ರೂಮಿಂದನೂ ಬಂತು, ಎರಡು ಮೂರು ಕಡೆಯಿಂದ ಮಾಲ್ಸಿಂದನೂ ಬಂತು, ತುಂಬ ಚೆನ್ನಾಗಿದೆ ಅಂತ. ಇನ್ನು ಆಡಿಯನ್ಸ್ ನೋಡಿ ಅಷ್ಟೇ. ಹೇಗೆ ಅನ್ನಿಸ್ತು ನಿನಗೆ ಫಸ್ಟ್ ಡೇ ಫಸ್ಟ್ ಮೂವಿ ನೋಡಿದ್ರೆ? ನನಗೆ ನಿಜವಾಗ್ಲೂ ಅನಿಸಿರ್ಲಿಲ್ಲ ಇಷ್ಟು ಜನ ಬರ್ತಾರೆ ಸಪೋರ್ಟ್ ಕೊಡ್ತಾರೆ ಅಂತ. ನಾನು ಆಲ್ರೆಡಿ ಸಾಂಗ್ಸ್ ಅಲ್ಲಿ ನೋಡಿದ್ದೀನಿ ಸಪೋರ್ಟ್ ಕೊಟ್ಟಿದ್ದು ಜಾಸ್ತಿ. ಆ್ಯಕ್ಚುಲಿ ಎಲ್ಲ ಸೀಟು ಬುಕ್ ಆಗಿದೆ, ನಾನು ನೋಡಿದ ತಕ್ಷಣ ಓಹ್ ವಾವ್ ಅಂತ ಅನಿಸ್ಬಿಡ್ದು. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಜನ ಬರ್ತಾರೆ, ಈ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ಸೊ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಸರ್ಗೂ ನಾನು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಕನ್ನಡ ಸಿನಿಮಾಗಳನ್ನ ಜನಗಳು ಹೇಗೆ ತಗೊಳ್ತಾರೆ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ. ಈ ಸಿನಿಮಾನ ಕಿರಣ್ ಸುಬ್ರಹ್ಮಣ್ಯ ಅವರು ಡೈರೆಕ್ಟ್ ಮಾಡಿದ್ದಾರೆ, ಕಿರಣ್ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ನಾನು ಇಷ್ಟೊಂದು ಚೆನ್ನಾಗಿ ಬರುತ್ತೆ ಸಿನಿಮಾ ಅಂತ ಅನ್ಕೊಂಡಿರಲಿಲ್ಲ, ಫಸ್ಟ್ ಟೈಮ್ ನೋಡ್ತೇನೆ ನಾನು ಸಿನಿಮಾನ. ತುಂಬ ಶ್ರದ್ಧೆ ಇಟ್ಟು ಕೆಲಸ ಚೆನ್ನಾಗಿ ಮಾಡಿದ್ದಾರೆ, ನಂಗೆ ತುಂಬ ಖುಷಿ ಆಯಿತು ಆ್ಯಕ್ಚುಲಾಗಿ ಈ ಥರ ಕೆಲಸ ಮಾಡಿದ್ದು. ಆಮೇಲೆ ಈ ಟೀಮಲ್ಲಿ ಕೆಲಸ ಮಾಡೋದು ತುಂಬ ಖುಷಿ ಆಯಿತು. ಅಂದರೆ ಜನ ಬಂದು ಸಿನಿಮಾ ನೋಡಿದಾಗ ಏನಾಗುತ್ತೆ, ನಮ್ಮಂಥವ್ರಿಗೆಲ್ಲ ಒಳ್ಳೆ ಸಪೋರ್ಟ್ ಸಿಗುತ್ತೆ. ದಯಮಾಡಿ ಬಂದು ನಮಗೆ ಸಪೋರ್ಟ್ ಮಾಡಿ ಅಂತಲೇ ಅಷ್ಟೇ ಕೇಳ್ಕೊಳ್ತೀನಿ. ಇವರು ಹೊಸದಾಗಿ ಆ್ಯಕ್ಟ್ ಮಾಡಿದ್ದಾರೆ, ನೀವು ಎಕ್ಸ್ಪೀರಿಯನ್ಸ್ ಹೇಳಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ. ನಾನಾಗಲೇ ಹೇಳಿದಾಗೆ ಕಿರಣ್ ಸರ್ ಅವರು ತಮ್ಮ ತಂದೆಗಾಗಿ ಮಾಡಿರೋಂಥ ಒಂದು ಸಿನಿಮಾ, ಅವರಿಗೆ ಕೊಟ್ಟಿರುವಂಥ ಒಂದು ಕೊಡುಗೆ, ಎಲ್ಲ ಕಲಾವಿದರು ಅವರ ತಂದೆ ತಾಯಂದ್ರಿಗೆ ಕೊಟ್ಟಿರುವಂಥ ಒಂದು ಕೊಡುಗೆ. ಸೊ ನಾವು ಆ್ಯಸ್ ಅ ಹೋಲ್ ಟೀಮ್ ಸಿ ಸಿನಿಮಾದ ಟೀಮ್ ಆಗಿ ಪ್ರೇಕ್ಷಕರಿಗೆ ಕೊಟ್ಟಿರುವಂಥ ಒಂದು ಕೊಡುಗೆ. ಸೊ ಪ್ರೇಕ್ಷಕರು ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಾನು ಎಲ್ರಿಗೂ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಆಮೇಲೆ ಕಿರಣ್ ಅವರು ತುಂಬ ಅಂದರೆ ಇವ್ರ ತಂದೆಯವರು ಎಷ್ಟು ಇವ್ರಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತಂದರೆ, ದಯಮಾಡಿ ನಾನು ಒಂದೇ ಕೇಳ್ಕೊಳ್ಳೋದು, ಇವ್ರ ತಂದೆಗೋಸ್ಕರ ಈ ಸಿನಿಮಾನ ಜನ ಬಂದು ನೋಡಿ ದಯಮಾಡಿ. ಅವ್ರಿಗೆ 72 ವರ್ಷ ಅವ್ರ ತಂದೆಗೆ. ಸರ್ ಬನ್ನಿ ಸರ್, ಬನ್ನಿ ಸರ್, ಬನ್ನಿ ಸರ್ ನೋಡಿ. ಈ ಏಜಲ್ಲಿ ಇವ್ರ ಮಗನಿಗೆ ಈ ಥರ ಸಪೋರ್ಟ್ ಮಾಡ್ತಾಯಿದ್ದಾರೆ ಅಂತಂದರೆ, ಜನಗಳು ಒಂದ್ಸಲ ನೀವು ಅರ್ಥ ಮಾಡ್ಕೊಳ್ಳಿ, ದಯಮಾಡಿ ಬಂದು ಸಿನಿಮಾ ನೋಡಿ, ಎಲ್ಲೂ ಬೋರ್ ಆಗಲ್ಲ ನಿಮಗೆ. ಹೊಸಬೂರು ಮಾಡಿರೋ ಸಿನಿಮಾ ಅಂತಂತೂ ಅನ್ಸೋದೇ ಇಲ್ಲ, ದಯಮಾಡಿ ಬಂದು ಸಿನಿಮಾ ಒಂದ್ಸಲ ನೋಡಿ. ನಿಮಗೆ ಚೆನ್ನಾಗಿತ್ತು ಅಂದರೆ ಒಂದು 4 ಜನಕ್ಕೆ ಹೇಳಿ, ಇನ್ನೂ ಸ್ವಲ್ಪ ಜನಗಳನ್ನ ಕಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್. ಪ್ರಚಾರ ಕೊಡಿ ಸರ್, ಪಿಕ್ಚರ್ ಮಾಡಿ ದೊಡ್ಡದಲ್ಲ ಮಾಡಿದ್ದೀವಿ, ಅದಕ್ಕೆ ಗೆಲುವು ಪಡೆದು ನಿಮ್ಮೆಲ್ಲರ ಕೈಯಲ್ಲಿದೆ. ಪ್ರಚಾರ ಹೆಂಗೆ ಹೋಗ್ತದೋ ಅದೇ ರೀತಿ ಗೆಲುವು ಕಾಣ್ಬೋದು. ಒಂದು ಕನ್ನಡ ಇಂಡಸ್ಟ್ರಿಗೆ ಹೊಸ ನಿರ್ದೇಶಕರು ಮುಂದೆ ಬನ್ನಿ, ಹೊಸ ನಿರ್ದೇಶಕರು, ಹೊಸ ನಿರ್ಮಾಪಕರು, ಹೊಸ ಆರ್ಟಿಸ್ಟ್ಗಳು, ಹೊಸ ಟೆಕ್ನಿಷಿಯನ್ಗಳು, ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು ಸಿಕ್ಕಿರೋ ಅಂಥ ಸಿನಿಮಾ ಸಿ ಸಿನಿಮಾ.
ನಾನು ನೋಡ್ದಂಗೆ ತುಂಬ ಅದ್ಭುತವಾದಂಥ ಲೈಟಿಂಗು, ಅದ್ಭುತವಾದಂಥ ಬ್ಯಾಕ್ಗ್ರೌಂಡ್ ಸ್ಕೋರಿಂಗು, ಅದ್ಭುತವಾದಂಥ ಸ್ಟೋರಿ ನರೇಷನ್ನು, ಸ್ಕ್ರೀನ್ ಪ್ಲೇ ಭಾಳ ಅದ್ಭುತವಾಗಿದೆ. ನಾವು ಮಾಡಿದ್ದೀವಿ ಸಿನಿಮಾ ಅಂತೇಳಿ ನಾವು ಹೊಗಳ್ಕೊತಾ ಇಲ್ಲ. ಭಾಳ ಭಾಳ ತುಂಬ ಚೆನ್ನಾಗಿ ಸುಮಧುರವಾಗಿ, ಆಮೇಲೆ ಸಂಗೀತನೂ ಅಷ್ಟೇ, ಎಡಿಟಿಂಗು ಅಷ್ಟೇ, ಸೆನ್ಸಾರ್ ಬೋರ್ಡ್ ಅವರು ಭಾಳ ಮೆಚ್ಚಿ ಇದನ್ನು ಯು ಎ ಕೊಟ್ಟಿರೋಂಥ ಸಿನಿಮಾ. ಸಿ, ಯು ಹ್ಯಾವ್ ಟು ಸಿ, ಯು ಮಸ್ಟ್ ಸಿ, ಯು ವಾಂಟ್ ಟು ಸಿ, ಸೊ ಪ್ಲೀಸ್ ವಾಚ್ ಸಿ. ಥ್ಯಾಂಕ್ ಯು. ಟ್ರೈ ಮಾಡಿ ಎಲ್ಲರೂ ಬಂದು ಒಂದ್ಸಲ ಸಿನಿಮಾನ ನೋಡಿ. ಸಿ. ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.